ಸುತ್ತಿರ್ದ್ರೆ ಮೆಜೆಸ್ಟಿಕ್ನ ಟೇಟ್ ಸಿಗಲಿಲ್ಲ. ಏ ಇಲ್ಲ, ಹೊಸ ಇರೋ ಸ್ಪರ್ಶ ಬೇರೆ ಹೋಗ್ತಿಲ್ಲ ಸರಿಯಾಗಿ ಅಂತ ಒಬ್ಬರು ಟೇಟ್ ಕೊಟ್ಟರು, ಟೇಟರ್ ಕೊಡಲಿಲ್ಲ. ಆ ಮೇನಕ ಟೇಟ್ರ್ ಒಂದು ಖಾಲಿ ಇತ್ತು, ಖಾಲಿ ಇತ್ತು ಅಂದರೆ ಸ್ವಲ್ಪ ಫ್ರೀ ಇತ್ತು. ಅವಾಗ ನವಯುಗ ನಾರಾಯಣ ರೆಡ್ಡಿ ನಮಗೆ ಭಾಳ ತುಂಬ ಆತ್ಮೀಯರು, ಅವ್ರ ಕಂಟ್ರೋಲ್ ಇತ್ತು ಅದು. ಅವ್ರಿಗೆ ಹೋಗಿ ಕೇಳಿದೆ, ಇಲ್ಲ ತೆಲುಗು ಸಿನಿಮಾಗೆ ಕಮಿಟ್ ಆಗಿಬಿಟ್ಟಿದ್ದೀವಿ ನಾವು, ಕೊಡ್ತೀನಿ ಆದರೆ ಎರಡೇ ವಾರ, ನೀವು ಕಲೆಕ್ಷನ್ ಇದ್ದರೂ ತೆಗಿಬೇಕು ಇದ್ದರೂ ತೆಗಿಬೇಕು, ಎರಡು ವಾರ ಅಗ್ರಿಮೆಂಟ್ ಬರ್ಕೊಡ್ಬೇಕು, ಎರಡು ವಾರದ ಬಾಡಿಗೆ ಮೊದಲೇ ಕಟ್ಟಬೇಕು ಅಂತ ಕೇಳಿದರು. ಎರಡು ವಾರದ ಬಾಡಿಗೆ ಕಟ್ಟಿ ಥಿಯೇಟ್ರ್ ತಗೊಂಡು ಸಿನಿಮಾ ರಾಮಕ್ಕೆ ಕೊಟ್ಟು ಅನೌನ್ಸ್ ಮಾಡಿದ್ವಿ. ಈಗೆಲ್ಲ ಕಾಲು ಪೇಜು ಅರ್ಧ ಪೇಜು ಕೊಡ್ತಾರೆ, ನಾನು ರಿಲೀಜ್ಗೆ ಡಬಲ್ ಪೇಜ್ ಕೊಟ್ಟಿದ್ದೆ, ಅದರಿಂದ ಪಬ್ಲಿಸಿಟಿ ಆಗಲಿ ಹೊಸ ಹೀರೋ ಅಂತ. ಅಷ್ಟು ನಂಬಿಕೆ ಇತ್ತು ನನಗೆ ಅವ್ರ ಮೇಲೆ. ಆಮೇಲೆ ಸಿನಿಮಾ ರಿಲೀಸ್ ಆಯಿತು, ಸ್ಟಾರ್ಟಿಂಗ್ ಫಸ್ಟ್ ಡೇ ಮಾರ್ನಿಂಗ್ ಶೋಗೆ ನಾನು ನಮ್ಮ ಮ್ಯಾನೇಜರ್ಗೆ ಹೇಳಿದೆ, ಇಲ್ಲ ಥಿಯೇಟ್ರ್ ಹತ್ರ ಹೋಗಿ ಫಸ್ಟು, ಜನ ಇದ್ದರೆ ನನಗೆ ಫೋನ್ ಮಾಡು, ಜನ ಇಲ್ಲ ಅಂದರೆ ನನಗೆ ಫೋನ್ ಮಾಡಬೇಡ, ಥಿಯೇಟ್ರ್ ಹತ್ರ ಬರೋಲ್ಲ ನಾನು. ಅವನು ಒಂಬತ್ತುವರೆಗೆ ಫೋನ್ ಮಾಡಿದ, ಅಣ್ಣ ಬಂದುಬಿಡಿ ಥಿಯೇಟ್ರ್ ಹತ್ರ ಅಂತ. ಯಾಕೆ ಜನ ಏನು ಇಲ್ಲೇನೋ ಅಂತ ನಾನು. ಆವಾಗ ಅಣ್ಣ ಸಾಗರ್ ಥಿಯೇಟ್ರ್ವರೆಗೂ ನಿಂತಿದ್ರು ಜನ ಕ್ಯೂ, ಬಂದುಬಿಡಿ ಅಂತ. ಅವಾಗ ನನಗೆ ಭಾಳ ಖುಷಿಯಾಯಿತು, ಏನೇ ಇಷ್ಟು ಕಲೆಕ್ಷನ್ ಅಂತ. ಸಾಗರ್ ಥಿಯೇಟ್ರ್ವರೆಗೂ ಜನ ಕ್ಯೂ ಇದ್ದರು. ಫಸ್ಟ್ ಡೇ ಆರ್ಭಟ ಪಿಕ್ಚರ್ ರಿಲೀಸು, ಪಿಕ್ಚರ್ ರಿಲೀಸ್ ಆಯಿತು, ಒಳ್ಳೆಯ ಒಪಿನಿಯನ್ ಬಂತು. ಆವಾಗ ಈ ನಮ್ಮ ಸುದೀಪ್ ಅವರು ಹೇಳಿದ್ರು, ನಾವೇ ಹೋಗಿ ಥಿಯೇಟ್ರೆಲ್ಲ ಕ್ಲೀನ್ ಮಾಡಿ ಏನೋ ಮಾಡಿದೆ ಅಂತ ಮೊನ್ನೆ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದರು, ನಾನು ನೋಡಿದ್ದೀನಿ ಅದನ್ನು. ಬಟ್ ಅವರು ದೊಡ್ಡವರು ಮಾತಾಡ್ತಾರೆ ಅಂದರೆ ನಾವು ಕೆಲವು ಮಾತಾಡಬಾರ್ದು. ರಿಲೀಸ್ ಆದಮೇಲೆ ಪಿಕ್ಚರ್ನ 100 ಡೇಸ್ ಆಯಿತು. 100 ಡೇಸ್ಗೆ ರಾಮುಗೆ ಹೇಳಿ ಸುದೀಪ್ ಅವ್ರನ್ನ ಕರೆಸಿ ಥಿಯೇಟ್ರ್ ಗೇಟ್ನ ಹತ್ರ ನಿಲ್ಲಿಸಿ ಲಾಡು ತರಿಸಿ ಪ್ರತಿಯೊಬ್ಬ ಆಡಿಯನ್ಸ್ಗೂ ಸ್ವೀಟ್ ಹಂಚಿದ್ವಿ. ಆಮೇಲೆ ಅಣ್ಣವ್ರ ಸಿನಿಮಾ ನೋಡಬೇಕು ಅಂತ ಫೋನ್ ಮಾಡಿದರು ಚೆನ್ನವರು. ಅಣ್ಣವ್ರು ಏನು ರೀ ಯಜಮಾನ ನೋಡಿದೆ ತುಂಬ ಚೆನ್ನಾಗಿತ್ತು ನಿಮ್ಮ ಸಿನಿಮಾ, ನಾನು ಫೋನ್ ಮಾಡಿ ಪಿಕ್ಚರ್ ನೋಡೋಂಗೆ ಕೇಳ್ತಾಯಿದ್ದೀರಾ, ಅಂಥ ಪಿಕ್ಚರ್ ಮಾಡಿದ್ದೀರ, ನಾನು ಹುಚ್ಚ ನೋಡ್ಬೇಕು ಆಸೆ ಆಗಿದೆ ಅಂದರು. ಅಣ್ಣ ಬನ್ನಿ ಅರೇಂಜ್ ಮಾಡಿಸ್ತೀನಿ ಅಂತೇಳಿ ಬಾದಾಮಿ ಹೊಸಲ್ಲಿ ಅಣ್ಣವ್ರಿಗೆ ಪ್ರೊಜೆಕ್ಷನ್ ಹಾಕಿದ್ವಿ. ಅಣ್ಣವ್ರ ಸಿನಿಮಾ ನೋಡಿ ಲಾಸ್ಟ್ ಸೀನಲ್ಲಿ ಸ್ವಲ್ಪ ಕಣ್ಣ ಹಿಂಗೆ ಒರೆಸ್ಕೊಂಡ್ರು, ಕಣ್ಣೀರು ಬಂತವ್ರಿಗೆ. ಅವಾಗ ಸುದೀಪ್ ಅವರು ವಾಲಿ ಶೂಟಿಂಗಲ್ಲಿದ್ದರು, ರಮೇಶ್ ಯಾದವ್ ಹೇಳಿ ಕಳಿಸ್ಕೊಡಿ ಒಂದು ಗಂಟೆ, ಹಿಂಗೆ ಅಣ್ಣವ್ರು ಬರ್ತಿದ್ದಾರೆ ಅಂತ ಹೇಳಿದಾಗ ಸುದೀಪ್ ಅವ್ರಿಗೆ ಹೇಳಿದೆ, ಬಂದುಬಿಡಿ ಶೂಟಿಂಗ್ ಇರಲಿ, ಅಣ್ಣವ್ರು ಬರ್ತಾರೆ, ಅವ್ರು ಬಂದಿರೋದು ಹೆಚ್ಚು. ಅವಾಗ ಬಂದರು ಸುದೀಪ್ ಅವರು, ಪಿಕ್ಚರ್ ಕ್ಲೋಸ್ ಆಯಿತು, ನಿಂತ್ಕೊಂಡು ಅಣ್ಣವ್ರು ನೋಡಿ ಹಿಂಗೆ ಸುದೀಪ್ ಬಂದು ಖಾಲಿ ನಮಸ್ಕಾರ ಮಾಡಿದರು ಅಣ್ಣವ್ರಿಗೆ. ದೊಡ್ಡ ಹೀರೋ ಆಗಿ ಬೆಳೀತೀಯ ನೀನು, ಭಾಳ ಎತ್ತರಕ್ಕೆ ಬೆಳೀತೀಯ, ಭಾಳ ತುಂಬ ಚೆನ್ನಾಗಿ ಮಾಡಿದಿರ ಅಂತ ಅಣ್ಣರು ಆಶೀರ್ವಾದ ಮಾಡಿದರು. ಅವ್ರ ಆಶೀರ್ವಾದದಿಂದ ಹಂಗೆ ಬೆಳೆದ್ರು ಅವರು, ಬೆಳೀರಿ, ನಮಗೂ ಭಾಳ ಸಂತೋಷ ಅವ್ರ ಬಗ್ಗೆ, ನಾವು ಮಾಡಿದಂಥ ಒಂದು ಹೀರೋ ಈ ಮಟ್ಟಕ್ಕೆ ಬೆಳೆದ್ರಲ್ಲ ಅಂತ ಭಾಳ ಸಂತೋಷ. ಬಟ್ ಆದರೆ ಅವರು ಸ್ವಲ್ಪ ಬೆಳೆದ ಮೇಲೆ ಸ್ವಲ್ಪ ಹಳೇದು ಮರಿಬಾರ್ದು, ಹತ್ತಿದೇಣಿ ಒದಿಬಾರ್ದು. ಯಾವ ಮನುಷ್ಯನೇ ಪ್ರೊಡ್ಯೂಸರ್ ಆಗಲಿ ಹೀರೋ ಆಗಲಿ ಯಾರೇ ಆಗಲಿ, ನಾನು ವಿಷ್ಣುವರ್ಧನ್ 3 ಸಿನಿಮಾ ಮಾಡಿದ್ದೀನಿ, ಶಿವಣ್ಣರಾವ್ 3 ಸಿನಿಮಾ ಮಾಡಿದ್ದೀನಿ, ಉಪೇಂದ್ರ ಸಿನಿಮಾ ಮಾಡಿದ್ದೀನಿ, ರಮೇಶ್ ಅರವಿಂದ್ ಸಿನಿಮಾ ಮಾಡಿದ್ದೀನಿ, ಇದುವರೆಗೂ 20 ಸಿನಿಮಾ ನಾನು ಮಾಡಿದ್ದೀನಿ. ಒಂದು ಯಾರಾದರೂ 100 ಜನ ಆರ್ಟಿಸ್ಟ್ ನನ್ನ ಹತ್ರ ಮಾಡಿದ್ದಾರೆ, ಒಂದು ಕಂಪ್ಲೇಂಟ್ ರೈಮನ್ ಅವ್ರ ಬಗ್ಗೆ ತಪ್ಪು ಅಂತ ಒಬ್ಬರು ಯಾರಾದರೂ ಹೇಳಿಬಿಟ್ರೆ ಇವತ್ತು ಚಿತ್ರರಂಗ ಬಿಟ್ಟು ಹೊರಟೋಗ್ತೀನಿ ನಾನು.